ಸಿನಿರಸಿಕರು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದ ದೊಡ್ಡಮನೆಯ ಕುಡಿ ಯುವರಾಜ್ ಕುಮಾರ್ ನಟನೆಯ ಯುವ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಹಾಗಾದ್ರೆ ಸಿನಿಮಾ ಹೇಗಿದೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದಂತಹ ಸಿನಿರಸಿಕರು ಸಿನಿಮಾ ಬಗ್ಗೆ ಹೇಳ್ತಾ ಇರೋದೇನು ಬನ್ನಿ ನೋಡ್ಕೊಂಡು ಬರೋಣ ಯುವ ಬದುಕಿನ ಮೊದಲ ಶುಕ್ರವಾರದ ಸಂಭ್ರಮ ಥಿಯೇಟರ್ ನಲ್ಲಿ ಅಭಿಮಾನಿ ದೇವರುಗಳ ಹಂಗಾಮ ಹೊಂಬಾಳೆ ಸಂಸ್ಥೆ ಯುವರಾಜ್ ಅನ್ನೋ ಹೊಸ ಪ್ರತಿಭೆಗೆ ಕೋಟಿ ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದಾರೆ ಮಿಡಲ್ ಕ್ಲಾಸ್ ಬದುಕಿನ ಕತೆ ಹೆಣೆದಿರುವ ಸಂತೋಷ್ ಆನಂದರಾಮ್ ಪಕ್ಕಾ ಫ್ಯಾಮಿಲಿ ಸಿನಿಮಾ ಮಾಡಿ ಕೆಲಸ ಮುಗಿಸಿದ್ದಾರೆ ನೂರಾರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಎಡಿಟಿಂಗ್ ಡಬ್ಬಿಂಗ್ ಅಂತ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿಸಿ ನಿಮ್ಮ ಮುಂದೆ ಹಾಜರಾಗಿರುವ ಯುವ ನೋಡಿ ಅಭಿಮಾನಿ ದೇವರುಗಳು ಮಾರ್ಕ್ಸ್ ಹಾಕಿದ್ದಾಗಿದೆ ಯುವ ಒಳ್ಳೆ ಓಪನಿಂಗ್ ಪಡೆದುಕೊಂಡಿದೆ ಬೆಂಗಳೂರಿನ ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಅಭಿಮಾನಿಗಳಿಗಾಗಿ ವಿಶೇಷ ಪ್ರದರ್ಶನ ಏರ್ಪಡಿಸಲಾಗಿತ್ತು ಅಪ್ಪು ಅಗಲಿಕೆಯಿಂದ ನೊಂದಿದ್ದ ಅಭಿಮಾನಿಗಳು ಯುವರಾಜ್ ಸಿನಿಮಾ ಮನ ತುಂಬಿ ಸ್ವಾಗತಿಸಿದರು ಯುವ ಮೊದಲ ಸಿನಿಮಾಗೆ ಸ್ಟಾರ್ ಹೀರೋಗೆ ಕೊಡುವ ಪ್ರೀತಿ ಗೌರವ ಅರ್ಪಿಸಿದರು ಥಿಯೇಟರ್ ಅಂಗಳದಲ್ಲಿ ಪಟಾಕಿ ಸೌಂಡು ಹಾರ ತುರಾಯಿಗಳ ಅಬ್ಬರ ಅಭಿಮಾನಿಗಳ ಜೈಕಾರ ತುಂಬಾ ಜೋರಾಗಿಯೇ ಇತ್ತು ಸಿನಿಮಾ ನೋಡಿದವರ ರೆಸ್ಪಾನ್ಸ್ಗೆ ಸಿನಿಮಾ ತಂಡ ಖುಷಿಯಾಗಿದೆ ಮತ್ತೆ ಇದಾರೆ ಇಲ್ಲೇ ಇದ್ದಾರೆ ರಾಜ್ ಕುಮಾರ್ದ ಇನ್ನೊಂದು ಕುಡಿ ಬಂತು ಅಪ್ಪ ಮಗನ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ರು ಕೂತ್ಕೊಂಡು ಫಿಲ್ಮ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಮೂವಿ ಯುವ ಯುವ ರಾಜ್ ಕುಮಾರ್ ಅಭಿನಯದ ಮೊದಲ ಸಿನಿಮಾ ಮೊದಲ ಪ್ರಯತ್ನದಲ್ಲಿ ಯುವರಾಜ್ ಮಿಡಿಲ್ ಕ್ಲಾಸ್ ಹುಡುಗನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಕುಸ್ತಿ ಮಾಡಿ ಜಯಿಸಬೇಕು ಅಂತಿರುವ ಯುವ ನಲ್ಲಿ ಬರುವ ಪೋಕರಿಗಳ ಜೊತೆ ಕೂಡ ಒಳ್ಳೆ ಕುಸ್ತಿ ಮಾಡಿದ್ದಾರೆ ಯುವ ಡ್ಯಾನ್ಸ್ ಫೈಟ್ಸ್ ಗೆ ದೊಡ್ಡಮನೆ ಅಭಿಮಾನಿಗಳು ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆದು ಸಂಭ್ರಮಿಸಿದರು ತಂದೆ ಮಗನ ಜೋಡಿ ಪ್ರಸ್ತುತ ನೈಜ ಬದುಕಿನ ಹೋರಾಟದ ಜೀವನದ ಅನಾವರಣ ಮಾಡುವಲ್ಲಿ ಸೈ ಅನಿಸಿಕೊಂಡಿದೆ ಪ್ರತಿ ಮನೆಯ ಅಪ್ಪನ ಹೋರಾಟ ಮನದಲ್ಲಿ ಸಂಚರಿಸ ಂತೆ ಮಾಡಿದೆ ಯುವ ಸಿನಿಮಾ ಈ ಸಂಭ್ರಮ ಸಡಗರ ಅಪ್ಪು ನೋಡಿದ್ರೆ ಅದೆಷ್ಟು ಖುಷಿ ಪಡ್ತಿದ್ರು ಮಗನ ಮೊದಲ ಸಿನಿಮಾಗೆ ಅದೆಷ್ಟು ಸಪೋರ್ಟ್ ಮಾಡ್ತಿದ್ರು ಆದರೆ ಆ ಕ್ಷಣಗಳನ್ನ ನೋಡುವ ಅದೃಷ್ಟ ನಮ್ಮ ಪಾಲಿಗೆ ಇಲ್ಲವಲ್ಲ ಅಂತ ಅಭಿಮಾನಿ ದೇವರುಗಳು ನೊಂದುಕೊಂಡಿದ್ದಾರೆ ಚಿಕ್ಕಪ್ಪನ ಜಾಗದಲ್ಲಿ ಚಿಕ್ಕಮ್ಮ ನಿಂತು ಮಗನ ಭವಿಷ್ಯಕ್ಕೆ ಎರಡೂ ಕೈಗಳಿಂದ ಆಶೀರ್ವಾದ ಮಾಡಿದ್ದಾರೆ ಯುವರಾಜ ಬಣ್ಣದ ಬದುಕಿನ ಮೊದಲ ಅಧ್ಯಾಯ ಶುರುವಾಗಿದೆ ಮೊದಲ ನೋಟದಲ್ಲಿ ಮೊದಲ ಓಟದಲ್ಲಿ ಯುವ ಸೈ ಅನಿಸ್ಕೊಂಡಿದ್ದಾನೆ ಹರೀಶ್ ಸಿನಪ್ಪ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ